ಹುಟ್ಟಿನಿಂದ ಮರಣದವರೆಗೂ ಬೊಂಬೆಗಳು ಮನುಷ್ಯ ಜೀವನದ ಎಲ್ಲ ಕ್ಷಣಗಳಲ್ಲೂ ಕೂಡ ಹಾಸುಹೊಕ್ಕಾಗಿವೆ. ಮರ, ಮಣ್ಣು ಮತ್ತು ಚರ್ಮದ ಬೊಂಬೆಗಳಿಂದ ಹಿಡಿದು ಇವತ್ತಿನ ರೋಬೋಟ್ ಮತ್ತು ಅನಿಮೇಷನ್ವರೆಗೆ ಇವುಗಳ ಅಸ್ತಿತ್ವವನ್ನು ನಾವು ಗುರುತಿಸಬಹುದು. ಅಳಿವಿನ ಅಂಚಿನಲ್ಲಿರುವ ಈ ಕಲಾ ಪ್ರಕಾರದ ಬಗ್ಗೆ ಜನಸಮುದಾಯದ ಗಮನ ಸೆಳೆಯಲು ಭಾರತೀಯ ವಿದ್ಯಾಭವನ ಇನ್ಫೋಸಿಸ್ ಫೌಂಡೇಶನ್ ಜೊತೆಗೆ ಸೇರಿ March 12-18 ಬೊಂಬೆ ಹಬ್ಬವನ್ನು ಯೋಜಿಸಿದೆ. ನಿರ್ಜೀವ ಬೊಂಬೆಗಳಲ್ಲಿ ನವರಸಗಳ ಭಾವಾಭಿವ್ಯಕ್ತಿಯನ್ನು ಮೂಡಿಸುವಂಥ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ಬೆಳಗ್ಗೆ 10-6 ಭಾರತೀಯ ವಿದ್ಯಾಭವನ ಮತ್ತು ಪ್ರಮುಖ ಪುಸ್ತಕ ಪ್ರಕಾಶಕರ ಪುಸ್ತಕಗಳ ಮಾರಾಟ ವ್ಯವಸ್ಥೆ ಇರುತ್ತೆ. ನವರಸಗಳನ್ನು ಕೇಂದ್ರವಾಗಿಟ್ಟುಕೊಂಡು ಯುವ ಕಲಾವಿದರು ಕಲಾಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಅಪರೂಪದ ಬೊಂಬೆಗಳ ಪ್ರದರ್ಶನವೂ ಕೂಡ ಇರುತ್ತೆ. ಪ್ರತಿದಿನ 5:30-6 ತನಕ ನಾಡಿನ ಹಲವಾರು ವಿದ್ವಾಂಸರು ನವರಸಗಳನ್ನು ಕುರಿತಾದಂತಹ ವಿಶೇಷ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ನೀವೆಲ್ಲರೂ ನಮ್ಮ ಜೊತೆಗಿರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.